ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ತಿಳುವಳಿಕೆಯು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ರಿಪ್ರಿನ್ಸ್ ಪುಟ ಟೂ ಸಿಕ್ಸ್ ಟು ತ್ರೀ ಪುಟದ ಸಂಖ್ಯೆ ತೊಂಬತ್ತ್ಮೂರು ತೊಂಬತ್ತ ನಾಲ್ಕು ತಾನು ಬಹುಕಾಲ ವಿಶೇಷವಾಗಿ ವಾಸವಾಗಿದ್ದ ಕಪೆರ್ನೋಮಿನಲ್ಲಿ ತನ್ನ ಸೇವೆಗೆ ದೊರೆತ ಫಲದ ಬಗ್ಗೆ ಕರ್ತನು ಮಟ್ಟಿಗೆ ನಿರಾಶನಾದಂತೆ ತೋರುತ್ತದೆ ಕಪೆರ್ನೋಮ್ ಕೊರಾಜಿನ್ ಬೆತ್ಸಾಯಿದ ಈ ಪಟ್ಟಣಗಳ ಜನರಿಗೆ ಯೇಸುವು ಮೆಸಿಯನ್ ಎಂಬುವುದಕ್ಕೆ ಮತ್ತು ದೇವರ ಆ ರಾಜ್ಯವನ್ನು ಅವರಿಗೆ ಕೊಡೋಣವಾಗಿರುವುದು ಮುಂತಾದವುಗಳನ್ನು ಹಲವು ಮಹತ್ಕಾರ್ಯಗಳ ಅಲ್ಲದೆ ಹಲವು ಪ್ರಮಾಣಗಳಿಂದ ತೋರ್ಪಡಿಸಲಾಗದಿದ್ದಲ್ಲಿ ಅದರಂತೆಯೇ ಅವರು ಇವುಗಳ ವಿಷಯದಲ್ಲಿ ಹೊಣೆಗಾರಿಕೆ ಹೊಂದಿದ್ದಾರೆಂಬ ಎಚ್ಚರಿಕೆಯ ಮಾತಿನಿಂದ ನಮ್ಮ ಪಾಠವು ಪ್ರಾರಂಭವಾಗುತ್ತದೆ ಕಪೆರ್ನೋಮ್ ತನಗೆ ದೊರೆತ ಸೌಭಾಗ್ಯಗಳು ಮತ್ತು ಸದಾವಕಾಶಗಳ ಮೂಲಕವಾಗಿ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟು ಉನ್ನತಕ್ಕೆ ಏರಿಸಲ್ಪಟ್ಟಿತ್ತು ಮತ್ತು ಸಾಂಕೇತಿಕವಾಗಿ ಪರಲೋಕಕ್ಕೆ ಏರಿಸಲ್ಪಟ್ಟಿತ್ತು ಇದರ ಪರಿಣಾಮವಾಗಿ ಅದು ಅಧಿಕವಾಗಿ ಕೆಳಮಟ್ಟಕ್ಕೆ ಇಳಿಯಲ್ಪಟ್ಟು ಅಂತ್ಯದಲ್ಲಿ ಅದು ಧೂಳಿನ ಮಟ್ಟಕ್ಕೆ ಬಂದು ನಾಶವಾಯಿತು ಈ ಪಠ್ಯಭಾಗದಲ್ಲಿ ನರಕಕ್ಕೆ ಪಾತಾಳಕ್ಕೆ ಇಳಿಸಲ್ಪಡುವಿ ಎಂಬುವುದು ಗ್ರೀಕ್ ಭಾಷೆಯಲ್ಲಿನ ಏಡ್ಸ್ ಅಂದರೆ ಮರಣದ ಸ್ಥಿತಿಗೆ ಬಂದಿತ್ತೆಂಬುವುದನ್ನು ಸೂಚಿಸುತ್ತದೆ ಇದು ಯಹೂದ್ಯರು ಮೆಸಿಯನನ್ನು ಮತ್ತು ಆತನು ಸ್ಥಾಪಿಸುವುದಾಗಿದ್ದ ರಾಜ್ಯವನ್ನು ಅಂಗೀಕರಿಸುವಲ್ಲಿ ವಿಫಲರಾದುದರ ಫಲವಾಗಿ ಅವರ ಮೇಲೆ ಬಂದಿದ್ದಾಗಿದ್ದು ಯಹೂದ್ಯರ ಮೇಲೆ ಬಂದ ಸಂಕಟ ಕಾಲದಲ್ಲಿ ಇದು ಖಂಡಿತವಾಗಿಯೂ ನೆರವೇರಲ್ಪಟ್ಟು ಅವರ ರಾಷ್ಟ್ರೀಯತೆಯನ್ನು ನಾಶ ಮಾಡಿತ್ತು ತಾನು ಈ ಪ್ರಕಾರ ಒಟ್ಟಾರೆ ತಿರಸ್ಕರಿಸಲ್ಪಟ್ಟಿದ್ದಕ್ಕೆ ನಮ್ಮ ಕರ್ತನು ನಿರಾಶನಾದರೂ ತನ್ನನ್ನು ಸಂಪೂರ್ಣವಾಗಿ ಬರಮಾಡಿಕೊಳ್ಳಲಾಗದೆಂಬುದನ್ನು ನಿರೀಕ್ಷಿಸಲು ತನಗೆ ಸಾಧ್ಯವಿರಲಿಲ್ಲ ಆತನು ಬೇರೊಂದು ಸ್ಥಳದಲ್ಲಿ ತನ್ನ ಶಿಷ್ಯರಿಗೆ ಪ್ರವಾದನ ವಾಕ್ಯಗಳನ್ನು ಉಲ್ಲೇಖಿಸಿ ವಿವರವಾಗಿ ಹೇಳಿರುವಂತೆ ತಾನು ಇಸ್ರಾಯೇಲರಿಂದ ತಿರಸ್ಕರಿಸಲ್ಪಡುವೆನೆಂದು ಮತ್ತು ಆ ರಾಜ್ಯದ ಪ್ರಸ್ತಾಪನೆಯು ಅವರಿಂದ ದಾಟಿ ಹೋಗುವುದೆಂದು ಆತನಿಗೆ ತಿಳಿದಿರಬೇಕು ನಿಜವಾದ ಸಂಗತಿ ಎಂದರೆ ತಾನು ಅವರಿಂದ ನಿರಾಕರಿಸಲ್ಪಟ್ಟಿದ್ದು ದೇವರ ರಾಜ್ಯದ ಮಹಿಮಾ ಗೌರವಗಳನ್ನು ಪಡೆಯುವಿಕೆಯು ಸಂಬಂಧದ ಕೃಪಾಪೂರ್ಣವಾದ ಕರೆಯುವಿಕೆಯನ್ನು ಅನ್ಯ ಜನರಲ್ಲಿ ನಂಬಿದವರಿಗೆ ನೀಡುವಂತೆ ಮಾಡಿತು ಮತ್ತು ಈ ರೀತಿಯಲ್ಲಿ ನಾವು ಈ ಸೌಭಾಗ್ಯವನ್ನು ಈಗಿನ ಕಾಲದಲ್ಲಿ ಹೊಂದುವಂತಾಯಿತು ಒಡೆಯನ್ನು ತೋರಿಸಿಕೊಟ್ಟಂತೆ ಬೆತ್ಸಾಯಿದ ಕೊರೆಸಿನ್ ಹಾಗೂ ತೂರ್ ಸೀದೋನ್ ಪಟ್ಟಣಗಳ ನಡುವಿನ ವ್ಯತ್ಯಾಸಗಳು ಅತಿ ಪ್ರಬಲವಾದ ವಾದವುಗಳು ಎರಡನೆಯ ಗುಂಪಿನವುಗಳು ಅಭಿವೃದ್ಧಿಯಾಗುತ್ತಿದ್ದ ಅನ್ಯ ಜನರ ಪಟ್ಟಣಗಳಾದಾಗ್ಯೂ ಇವುಗಳಲ್ಲಿ ಸಾಮಾನ್ಯವಾಗಿದ್ದ ಸಂಗತಿಗಳೆಂದರೆ ಇವುಗಳು ಅತಿ ದುಷ್ಟತನದಿಂದಲೂ ಅನೈತಿಕ ವಿಷಯಗಳಿಂದಲೂ ತುಂಬಿದವುಗಳಾಗಿದ್ದು ಅಪವಿತ್ರತೆ ಸ್ವೇಚ್ಛಾಚಾರ ಅಶುದತ್ವಗಳಿಗೆ ಹೆಸರಾದವುಗಳಾಗಿಗಳಾದವು ಈ ಕಾರಣದಿಂದ ತಾನು ಮಾಡಿದ ಮಹತ್ ಕಾರ್ಯಗಳು ಅಪವಿತ್ರ ಅಪವಿತ್ರ ಪಟ್ಟಣದಲ್ಲಿ ನಡೆಸಲ್ಪಟ್ಟಿದ್ದಲ್ಲಿ ಆ ಪಟ್ಟಣದವರು ಬೂದಿಯಲ್ಲಿ ಕುಳಿತುಕೊಂಡು ಗೋಣಿ ತಟ್ಟನ್ನು ಒದ್ದುಕೊಂಡವರಾಗಿ ಮಾನಸಾಂತರ ಪಡುತ್ತಿದ್ದರೆಂದು ಅಂದರೆ ಅತಿ ತಪಿಸುತ್ತಿದ್ದರೆಂದು ನಮ್ಮ ಕರ್ತನಿಗೆ ಹೇಳುವಂತಾಯಿತು ಅಲ್ಲದೆ ಇದು ಬೆತ್ಸಾಯಿದ ಮತ್ತು ಕೊರಾಜಿನ್ ಪಟ್ಟಣಗಳ ಜನರು ಈ ಅನ್ಯ ಜನರಿಗಿಂತಲೂ ಅತಿ ಕೀಳಾದ ಪರಿಸ್ಥಿತಿಯಲ್ಲಿದ್ದು ದೇವರಿಂದ ಆಶೀರ್ವದಿಸಲ್ಪಡುವಂಥ ಸ್ಥಿತಿಗೆ ದೂರವಾಗಿದ್ದರೆಂದು ಹೇಳುವಂತಾಗಿತ್ತು ದೇವರು ಈ ಸಂಗತಿಗಳನ್ನು ದೃಷ್ಟಿಸುವ ರೀತಿ ಬಹುಪಾಲು ಜನರು ದೃಷ್ಟಿಸುವುದಕ್ಕಿಂತಲೂ ಭಿನ್ನವಾಗಿರುವುದೆಂಬುವುದನ್ನು ಇದರಿಂದ ನಾವು ಕಲೆಹಾಕಬಹುದು ಇದು ನೀತಿ ಅಥವಾ ಅನೀತಿ ತುಂಬಿದ ಒಂದು ಪಟ್ಟಣವೇ ಇಲ್ಲವೇ ಈ ಜನರು ಕೇವಲ ಸಭ್ಯರೇ ಅಥವಾ ಅಸಭ್ಯರೇ ಎಂದು ನಮ್ಮ ಕರ್ತನು ಹೇಳಲಿಲ್ಲ ಕರ್ತನು ನಿಜವಾಗಿಯೂ ಪರಿಶೀಲಿಸುತ್ತಿದ್ದ ಅಂಶವೆಂದರೆ ಈ ಜನರ ಅಥವಾ ಆ ಜನರ ಇಲ್ಲವೇ ಈ ವ್ಯಕ್ತಿಯ ಅಥವಾ ಆ ವ್ಯಕ್ತಿಯ ಹೃದಯದ ಮನೋಭಾವ ಏನೆಂಬುವುದಾಗಿ ಏನೆಂಬುದಾಗಿದೆಯೋ ಅವನು ಯಾವುದರ ಮೇಲೆ ಗುರಿಯಿಟ್ಟು ಪರಿಶ್ರಮಿಸುತ್ತಿರುವನೆಂಬುವುದೋ ಅಂದರೆ ದೇವರ ಚಿತ್ತದ ವಿಷಯವಾಗಿ ಇನ್ನು ಅಧಿಕವಾದ ಬೆಳಕನ್ನು ಅನುಗ್ರಹಿಸಿದರೆ ಈತನಲ್ಲಿ ಇದರಿಂದ ಯಾವ ಪರಿಣಾಮ ಉಂಟಾಗಬಹುದೆಂದೋ ಎನ್ನುವುದು ಹೀಗಾಗಿ ನಾವು ನಮ್ಮ ಬಗ್ಗೆ ನೋಡಿಕೊಂಡಲ್ಲಿ ನಾವು ಅನೀತಿವಂತರು ನಯ ವಿನಯವಿಲ್ಲದವರು ಭೋಗಾಸಕ್ತರು ಕ್ರೂರಿಗಳು ಆಗಿಲ್ಲದೆ ಇತರರಿಗಿಂತಲೂ ಹೆಚ್ಚು ನಯ ನಾಜೂಕು ಉಳ್ಳವರೆಂದು ಕಂಡುಬಂದರೆ ಅದು ಚೆನ್ನಾಗಿರುವುದು ನಮಗೆ ದೊರೆತಿರುವ ಅನುಗ್ರಹ ಸವಲತ್ತುಗಳು ಮತ್ತು ಕರುಣೆಯ ವಿಷಯದಲ್ಲಿ ನಾವು ಇಂತಿರಬೇಕು ಆದರೂ ನಾವು ದೇವರಿಗೆ ಮೆಚ್ಚುಗೆಯಾದ ಸಂಗತಿಗಳಲ್ಲಿ ಬಹು ಕಡಿಮೆಯಾಗಿ ಕಂಡು ಬರಬಹುದೆಂಬುವುದನ್ನು ಮತ್ತು ದೇವರು ನಮಗೆ ಕೆಲವು ಸೌಭಾಗ್ಯ ಆಶೀರ್ವಾದ ಅವಕಾಶಗಳನ್ನು ನೀಡುವಲ್ಲಿ ನಾವು ಅವುಗಳನ್ನು ಆದರೆ ನಾವು ಆತನ ದೃಷ್ಟಿಯಲ್ಲಿ ಅನೀತಿವಂತರಿಗಿಂತಲೂ ಹೀನ ಸ್ಥಿತಿಯಲ್ಲಿರುವಂತಾಗುವೆವು ಎಂಬುವುದನ್ನು ನಾವು ನೆನಪಿನಲ್ಲಿಡಬೇಕು ಎಲ್ಲವುಗಳಿಗಿಂತ ಬಹು ಹೆಚ್ಚು ಅನುಗ್ರಹ ಪಡೆದ ಪಟ್ಟಣವಾದ ಕಪೇರ್ ಕಡೆಗೆ ತಿರುಗಿ ನೋಡುವುದಾದರೆ ನಮ್ಮ ಕರ್ತನು ಇದಕ್ಕೂ ಮತ್ತು ಅತಿ ದುಷ್ಟತರದ ಕಾರಣದಿಂದ ತನ್ನ ಮೇಲೆ ಕರ್ತನಿಂದ ಘೋರ ವಿನಾಶವನ್ನು ತಂದುಕೊಂಡ ಸೋದೋ ಪಟ್ಟಣಕ್ಕಿರುವ ವ್ಯತ್ಯಾಸವನ್ನು ತೋರಿಸಿದ್ದನು ಕಫೆನೋವಿನ ವಿಷಯವಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟದ್ದೇನೆಂದರೆ ಕರ್ತನ ದೃಷ್ಟಿಯಲ್ಲಿ ಅದರ ಜನರು ಹೆಚ್ಚು ದುಷ್ಟರಾಗಿದ್ದು ದೇವಾನುಗ್ರಹವನ್ನು ಪಡೆಯಲು ಅಲ್ಪವಾದ ಅರ್ಹತೆಯುಳ್ಳವರಾಗಿದ್ದು ಸೋದೋಮಿನ ಜನರಿಗಿಂತಲೂ ಶಿಕ್ಷೆ ಹೊಂದಲು ಹೆಚ್ಚು ಅರ್ಹರಾಗಿದ್ದರು ಇದು ಒಂದು ತೀಕ್ಷ್ಣವಾದ ಆಪಾದನೆಯಾದರೂ ಬಡ ಸೋದೋಮಿನವರ ವಿಷಯದಲ್ಲಿ ನ್ಯಾಯವಾಗಿತ್ತೆಂಬುದನ್ನು ನಾವು ಕಾಣಬಹುದು ಇವರ ಪಾಪದ ಮಾರ್ಗದಲ್ಲಿ ನಡೆಯುತ್ತಾ ದೇವರ ವಿಷಯದಲ್ಲಿ ಅಜ್ಞಾನ ಮುಂತಾದವುಗಳಿಂದ ಪರಿಪೂರ್ಣತೆಯಿಂದ ಬಿದ್ದು ಹೋದ ಸ್ವಭಾವ ಅನುಸಾರವಾಗಿ ಕ್ರಮೇಣ ಹೀನ ಸ್ಥಿತಿಯಿಂದ ಹೀನ ಸ್ಥಿತಿಗೆ ಬಂದಿದ್ದರು ಆದರೆ ಕಫೇರ್ ಜನರು ಯಹೂದ್ಯರಾಗಿ ದೇವರ ವಿಷಯವಾದ ಪರಿಜ್ಞಾನದಿಂದ ಆಶೀರ್ವದಿಸಲ್ಪಟ್ಟವರಾಗಿದ್ದು ಕಡೆಯಲ್ಲಿ ಮೆಸ್ಸಿಯನ್ನು ಕಳುಹಿಸಲ್ಪಟ್ಟವನಾಗಿ ಆತನು ಮಾಡುತ್ತಿದ್ದ ಅದ್ಭುತಗಳನ್ನು ಪದೇ ಪದೇ ನೋಡುವವರಾಗಿದ್ದು ಆತನು ತಮ್ಮ ಮಧ್ಯದಲ್ಲಿ ಬಹುತೇಕ ವಾಸಿಮ ವಾಸಿಸುವನಾದದ್ದರಿಂದ ಆತನ ಸುಮಧುರವಾದ ಗುಣದ ಮತ್ತು ಉಪದೇಶಗಳ ಸಂಪರ್ಕಕ್ಕೆ ಬಂದವರಾಗಿ ಎಲ್ಲ ವಿಧದಲ್ಲಿಯೂ ಹೆಚ್ಚು ಅನುಕೂಲಗಳನ್ನು ಪಡೆದವರಾಗಿದ್ದರು